Sarpa Sambandha, Sarpa Sambandha. ಏನತ್ತೆ? ಏನೇ, ನನ್ನ ಸೊಸೆನೇ ಜೈಲ್ ಹಾಕಿಸ್ತೀಯಾ? ಅಯ್ಯೋ ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಜೈಲ್ ಹಾಕ್ಸೋ ಅಷ್ಟು ಬೆಳೆದ್ಬಿಟ್ಟಿಯ ನೀನು? ಅದ್ ಹಾಗಲ್ಲ ಅತ್ತೆ. ಇನ್ ಹೇಗೆ, ಎಲ್ಲಿಂದನೋ ಬಂದು ನಮ್ಮನೆ ಸೇರ್ಕೊಂಡು ನಮ್ಮನೆಯವ್ರನ್ನ ಹೆದರ್ಸ್ತಿದೀಯಲ್ಲ, ಎಷ್ಟೇ ಸೊಕ್ಕು ನಿನ್ಗೆ? ಏನೇ ಎಂದೆ ನೀನು? ಭರಣನಿಂದ ನಿನ್ನ ದೂರ ಮಾಡ್ತಿದ್ದಾಳೆ ಅಂತ ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನೀನೇನೇ ಕಂಪ್ಲೇಂಟ್ ಕೊಡೋದು? ನೀನು ಡಿವೋರ್ಸ್ ಕೊಡೋದಕ್ಕಿಂತ ಮುಂಚೆನೆ ನಿನ್ನ ಸಾಯಿಸಿ ನಿನ್ ರೂಮಿನ ಫ್ಯಾನ್ಗೆ ನೇತ್ ಹಾಕಿ ಇದು ಸುಸೈಡ್ ಅಂತ ಪ್ರೂವ್ ಮಾಡ್ತೀನಿ ಕಣೆ ನಾನು. ಬರೀ ಈ ಮನೆಯಿಂದ ಅಲ್ಲ ಕಣೆ, ಈ ಲೋಕದಿಂದನೇ ನಿನ್ನನ್ನು ದೂರ ಕಳಿಸೋದಕ್ಕೆ ಸಾಕಷ್ಟು ಆಪ್ಷನ್ಸ್ ಇವೆ ನನ್ನ ಹತ್ರ. ಹಾಗೇನೆ ಕೊಲೆನ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿ ಕೇಸನ್ನ ಮುಚ್ಚಾಕೋಷ್ಟು ದುಡ್ಡು ನನ್ನ ಹತ್ರ ಇದೆ. ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ನನ್ನ ಹತ್ರನೇ ಬಾಲ ಬಿಚ್ಚೋಕ್ ನೋಡ್ತೀಯಾ? ಅತ್ತೆ ಸಾಕು ಬಿಡಿ, ಪಾಪ ಇಷ್ಟಕ್ಕೆ ಬೆವ್ತು ಹೋಗಿದ್ದಾಳೆ, ಅಯ್ಯಕ್ಕೆ ಉಸಿರು ನಿಂತೋದ್ರೆ ಕಷ್ಟ. ಇನ್ನೊಂದ್ಸಲ ಏನಾದ್ರೂ ಇವಳ ಮೇಲೆ ಜೋರ್ ಗೀರ್ ಮಾಡಿದ್ರೆ ಇಷ್ಟೊತ್ತು ನಾನ್ ಹೇಳಿದ್ದನ್ ಕೇಳಿಸ್ಕೊಂಡೆಲ್ಲ, ಅದನ್ನ ಮಾಡಿ ತೋರಿಸ್ತೀನಿ, ನೀನ್ ಅನುಭವಿಸ್ತೀಯ. ಹುಷಾರ್ ನಡೀದಿವೆ. ಅವರೇ, ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಕದ್ದು ಕದ್ದು ನೋಡ್ತಾ ಇದ್ದೀರಾ? ಅದು ಭರಣ, ಹೀಗೆ ಸುಮ್ಮನೆ ನಿನ್ನೇ ನೋಡೋಣ ಅಂತ ಬಂದೆ. ಭರಣ, ಇಂದು ನಿನ್ನ ಮುಖದಲ್ಲಿ ಹೊಸ ಬದಲಾವಣೆ ಕಾಣಿಸ್ತಾ ಇದೆ. ಬದಲಾವಣೆ ಇಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಇಲ್ಲ ಭರಣ, ನನಗೆ ಗೊತ್ತಾಗಲ್ವಾ, ನಿನ್ನ ಮುಖದಲ್ಲಿ ನಿಜವಾಗ್ಲೂ ಬದಲಾವಣೆ ಕಾಣ್ತಾ ಇದೆ. ನೀವ್ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನನ್ನ ಮುಖದಲ್ಲಿ ಬದಲಾವಣೆ ಇದ್ರೆ ನನಗೆ ಗೊತ್ತಾಗಲ್ವಾ? ಸೀರಿಯಸ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಬಂದು ಅದು ಇದು ಅಂತ ಯಾಕೆ ತಲೆ ತಿಂತೀರಾ? ಹೋಗಿ ಆ ಕಡೆ. ಭರಣ ತಾಳ್ಮೆ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಆಯ್ತು, ನಾನು ಹೊರಡ್ತೀನಿ, ನಿನ್ನ ಕೆಲಸ ಮುಂದುವರ್ಸು. ಹೇ ಯಕ್ಷ, ಊಹೆ ನಿಜ, ನಾನು ಭರಣ ಅಲ್ಲ ಬಸವ. ನಾನು ನಿನ್ ಹಿಂದೆನೆ ಇದ್ದೀನಿ, ನಿನ್ನ ಉದ್ದೇಶಗಳನ್ನ ನೆರವೇರೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಈ ಭೂಮಿ ಮೇಲೆ ಪ್ರೀತಿ ಇರೋ ತನಕ ನಾನು ಕನ್ನಿಕ ಪ್ರೇಮಿಗಳಾಗೇ ಇರ್ತೀವಿ. ತಪ್ಪಿಸೋದಕ್ಕೆ
ಯಾರಿಂದನೂ ಸಾಧ್ಯ ಇಲ್ಲ. ಏ ಬಸವ, ಅದು ನನ್ನಿಂದ ಸಾಧ್ಯ. ನಾನೀ ಮನೇಲಿ ಕನ್ನಿಕಾಗೆ ನೇರಳಾಗಿ ಬದುಕ್ತಿರೋದು ಅವಳನ್ನ ಪಡ್ಕೋಬೇಕು ಅಂತಾನೆ. ಅದು ನಿನ್ ಭ್ರಮೆನೆ. ನೀನ್ ಇಲ್ಲಿಗೆ ಬಂದಿರೋದು ಸಾಯೋದಕ್ಕೆ. ಕನ್ನಿಕ ನಿನ್ ಪಾಲಿಗೆ ಯಾವತ್ತಿದ್ರು ಮರೀಚಿಕೆನೆ. ಅವಳ ಆಸೆ ಬಿಟ್ಟು ಇಲ್ಲಿಂದ ಹೋದ್ರೆ ನಿನ್ ಜೀವನಾದ್ರೂ ಉಳಿಯುತ್ತೆ. ಬಸವ, ಈ ಋಷಭ ಯಾವತ್ತು ಜೀವಕ್ಕೆ ಹೆದರೋನಲ್ಲ. ನನ್ನ ಜೀವ ಮತ್ತು ಜೀವನ ಎರಡೂ ಕನ್ನಿಕಾನೆ. ಅವಳನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಹೋಗ್ತೀಯ, ಈ ಪ್ರಪಂಚನೇ ಬಿಟ್ಟು ಹೋಗ್ತೀಯ. ನೋಡ್ತಾ ಇರು, ನೋಡ್ತಾ ಇರು. ನೀವೇನು ಇಲ್ಲಿ? ಅದು ಏನಿಲ್ಲ ಬರಣ, ನೀನು ಆ ಫೈಲ್ ಬೇಕು ಅಂತ ಕೇಳಿದೆ, ಅದಕ್ಕೆ ತಂದು ಕೊಟ್ಟೆ. ನಾನು ಬರ್ತೀನಿ. ಶುಭರಾತ್ರಿ. ಗುಡ್ ನೈಟ್. ಬಂದು ನಮ್ಮನೆ ಸೇರ್ಕೊಂಡು ನಮ್ಮನೆಯವ್ರನ್ನ ಹೆದರ್ಸ್ತಿದೆಯಲ್ಲ, ಎಷ್ಟೇ ಸೊಕ್ಕು ನಿನಗೆ. ಏನೇ ಎಂದೆ ನೀನು? ಭರಣನಿಂದ ನಿನ್ನ ದೂರ ಮಾಡ್ತಿದ್ದಾಳೆ ಅಂತ ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತೀಯ? ಬರೀ ಈ ಮನೆಯಿಂದ ಅಲ್ಲ ಕಣೆ, ಈ ಲೋಕದಿಂದನೇ ನಿನ್ನ ದೂರ ಕಳಿಸೋದಕ್ಕೆ ಸಾಕಷ್ಟು ಆಪ್ಷನ್ಸ್ ಇವೆ ನನ್ನ ಹತ್ರ. ಸಾಕು ಬಿಡಿ, ಪಾಪ ಇಷ್ಟಕ್ಕೆ ಬೆವ್ತ ಹೋಗಿದ್ದಾಳೆ, ಭಯಕ್ಕೆ ಉಸಿರು ನಿಂತೋದ್ರೆ ಕಷ್ಟ. ಇನ್ನೊಂದ್ಸಲ ಏನಾದ್ರೂ ಇವಳ ಮೇಲೆ ಜೋರ್ಗೀರ್ ಮಾಡಿದ್ರೆ ಇಷ್ಟೊತ್ತು ನಾನು ಹೇಳಿದ್ದನ್ನು ಕೇಳಿಸ್ಕೊಂಡೆಲ್ಲ, ಅದನ್ನ ಮಾಡಿ ತೋರಿಸ್ತೀನಿ, ನೀನು ಅನುಭವಿಸ್ತೀಯ. ಹುಷಾರ್ ಅತ್ತೆ, ನಾನು ಸಾಯೋದ್ರಿಂದ ನಿಮಗೆ ಸಂತೋಷ ಆಗೋದಾದ್ರೆ ನೀವೇ ನಿಮ್ ಕೈಯಾರ ನನ್ನನ್ನು ಸಾಯಿಸ್ಬಿಡಿ. ಪ್ರತಿದಿನ ಹೀಗೆ ಚಿತ್ರಹಿಂಸೆ ಪಡೋ ಬದಲು ಒಂದೇ ಸಲ ಸತ್ತೋಗ್ತೀನಿ. ಇವತ್ತಲ್ಲ ನಾಳೆ ನಿಮ್ಮ ಮನ್ಸು ಕರ್ಗಿ ನನ್ನನ್ನು ನಿಮ್ಮ ಸೊಸೆ ಅಂತ ಒಪ್ಕೊಂಡು ಅಪ್ಕೋತೀರಾ ಅನ್ಕೊಂಡಿದ್ದೆ. ಆದರೆ ಹೀಗೆ ನನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಮಾತಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ? Thank you.
ರಾಗಿಣಿ ತುಂಬಾ ಚೆನ್ನಾಗಿದೆ ಊಟ. ರಿಷಭ ನೀನ್ ಏನೇ ಅನ್ನು, ನಮ್ ರಾಗಿಣಿ ಕೈ ರುಚಿನೇ ಕೈ ರುಚಿ. ಎಷ್ಟೇ ತಿಂದ್ರು ಇನ್ನೂ ತಿನ್ಬೇಕನ್ಸತ್ತೆ ಅಲ್ವಾ? ಹೌದಣ್ಣ. ಜಾಸ್ತಿ ತಿನ್ಬಿಟ್ಟು ಎಲ್ಲಿ ಮಹಾಲಕ್ಷ್ಮಿ ತರ ಆಗ್ಬಿಡ್ತೀನಿ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ ಕಣಯ್ಯ. ರಾಗಿಣಿ ದಿವಸ ಹೀಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು, ಏನಂತೀಯ? ಮಹಾಲಕ್ಷ್ಮಿ ಯಾಕೆ ನಗ್ತಿದೀಯಾ? ನಗದೆ ಇನ್ನೇನ್ರಿ ಮಾಡ್ಲಿ, ನಾಳೆ ಬೆಳಿಗ್ಗೆ ಇವಳು ಕೌನ್ಸಿಲಿಂಗ್ ಹೋಗ್ತಾ ಇದ್ದಾಳೆ. ಎಲ್ಲ ಸರಿ ಹೋದ್ರೆ ಡಿವೋರ್ಸ್ ಆಗಿ ಅವಳು ಈ ಮನೆಯಿಂದಾನೇ ಆಚೆ ಹೋಗ್ತಿದ್ದಾಳೆ. ಅಂತದ್ರಲ್ಲಿ ನೀವು ದಿನ ಅವಳಿಗೆ ಅಡುಗೆ ಮಾಡಾಕು ಅಂತಿದ್ರಲ್ಲ, ನಿಮ್ಗೆ ಇನ್ನೇನು ಹೇಳಿ ಹೇಳಿ. ಮಹಾಲಕ್ಷ್ಮಿ ನಿನಗೆ ಒಳ್ಳೆ ಯೋಚನೆಗಳು ಬರಲ್ವಾ? ಅವಳು ಈ ಮನೆಗೆ ಸೊಸೆಯಾಗಿ ನಮ್ಮ ಮಗನ ಜೊತೆಯಲ್ಲಿ ಬಾಳೋದಿಕ್ಕೆ ಬಂದಿರೋಳು. ಮನೆಯಿಂದ ಆಚೆ ಹೋಗೋಕ್ಕಲ್ಲ, ಬುದ್ಧಿ ಇಲ್ಲದೆ ಇರೋರ ಜೊತೆಲಿ ಸೇರಿಕೊಂಡು ನೀನು ಹಾಗೆ ಆಡಬೇಡ. ಮಕ್ಕಳ ತಪ್ಪನ್ನ ಸರಿಪಡಿಸಿ ಅವ್ರಿಗೆ ಬಾಳಕ್ಕೆ ಬುದ್ಧಿ ಹೇಳ್ಕೊಡೋರೇ ನಿಜವಾದ ತಂದೆ ತಾಯಿ. ಸಾಕು ಸುಮ್ಮನಿರಿ, ನಿಮಗೆ ನಮ್ಮ ಮಗನ ನೆಮ್ಮದಿಗಿಂತ ಇವಳ ಸಂತೋಷನೇ ಹೆಚ್ಚಾಗೋಯ್ತು ಅಲ್ವಾ? ಒಂದು ಕೆಲಸ ಮಾಡಿ, ನನಗೂ ನನ್ನ ಮಗನಿಗೂ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡಿದ್ಬಿಡ್ತೀವಿ. ಆಮೇಲೆ ಇವಳು ದಿನ ನಿಮಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾಳೆ, ನೀವು ತಿನ್ಕೊಂಡು ಸಂತೋಷವಾಗಿರಿ. ಏನಾಗಿದೆ ಇವರಿಗೆ? ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ಇಲ್ಲ ಅಂದ್ರೆ ಏನ್ ಮಾಡೋದು? ಅಣ್ಣಯ್ಯ, ಕೇಳೋರ್ಗೆ ಬುದ್ಧಿ ಹೇಳ್ಬೋದು, ನಾವು ಮಾಡ್ತಿರೋದೇ ಸರಿ ಅನ್ನೋರ್ಗೆ ಏನ್ ಹೇಳೋದು? ನೋಡೋಣ, ರಾಗಿಣಿ ಬಣ್ಣನ ಸಂಬಂಧ ಸತ್ಯ ಆಗಿದ್ರೆ ಅದನ್ನ ಯಾವ ಕಾನೂನಿಂದನೂ ಮುರಿಯಕಾಗಲ್ಲ. ಇವರೆಲ್ಲ ಸತ್ಯನ ಸುಳ್ಳು ಮಾಡಕ್ ಹೊರಟಿದ್ದಾರೆ. ದೇವ್ರ ನ್ಯಾಯಾಲಯದಲ್ಲಿ ಯಾರಿಗೆ ಒಳ್ಳೇದಾಗುತ್ತೆ ಅಂತ ಕಾದು ಹೋಗಿರೋದ್ರ ಬಗ್ಗೆ ಈ ರೀತಿ ದಿವಸ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳು? ಮಹಾಲಕ್ಷ್ಮಿ, ನೀನ್ ಒಬ್ಬಳು ಮನ್ಸು ಮಾಡಿದ್ರೆ ಈ ಮನೆ ಮೊದಲಿನ ತರನೇ ಆಗುತ್ತೆ.
ನಮಗೂ ವಯಸ್ಸಾಗಿದೆ, ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಮಗ ಸೊಸೆ ಸುಖವಾಗಿರೋದನ್ನ ಕಣ್ಣು ತುಂಬ ನೋಡಬೇಕಂತ ತುಂಬಾನೇ ಆಸೆ ಇದೆ. ಅದಕ್ಕೆ ನನ್ನೇನ್ರಿ ಮಾಡು ಅಂತೀರಾ? ನೋಡು ಮಹಾಲಕ್ಷ್ಮಿ, ದೇವರ ಕೃಪೆ ಇಲ್ಲದೆ ಏನು ನಡೆಯೋಲ್ಲ ಅಂತಾರೆ. ಅಂಥದ್ರಲ್ಲಿ ರಾಗಿಣಿ ಭರಣನ ಮದುವೆ ಆಗಿದ್ದು ದೇವ್ರ ಕೃಪೆನೇ ಅಲ್ವಾ? ನಿನ್ನ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ಅವರಿಬ್ರು ಒಂದಾಗಿರೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ರೀ. ನಮ್ಮ ಮನೆ ಮರ್ಯಾದೆ ಕಳೆದಿರೋ ಅವಳನ್ನ ಡಿವೋರ್ಸ್ ಕೊಟ್ಟು ಬೀದಿಲಿ ನಿಲ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. ಮಹಾಲಕ್ಷ್ಮಿ, ನೀನು ಅವಳನ್ನ ಬೀದಿಲಿ ನಿಲ್ಸಿದ್ರೆ ಜನ ಏನಂತಾರ ಗೊತ್ತಾ? ವಾಸುದೇವ್ ಮಹಾಲಕ್ಷ್ಮಿ ಸೊಸೆ ಬೀದಿಲಿ ನಿಂತಿದ್ದಾಳೆ ಅಂತಾರೆ. ಆಗ ಹೋಗೋದು ನಮ್ಮನೆ ಮರ್ಯಾದೆ ಅಲ್ವಾ ರೀ? ಕದ್ದು ಓಡ್ ಬಂದು ನಮ್ಮನೆ ಸೇರ್ಕೊಂಡಿರೋ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಕರ್ಮ ನನಗೇನ್ರಿ ಬಂದಿದೆ? ಅದು ಹಾಗಲ್ಲ ಮಹಾಲಕ್ಷ್ಮಿ, ಅವಳು ಪಾಪದವಳು. ನೀವೆಲ್ಲ ಸೇರ್ಕೊಂಡು ಅವಳ ಮನೆಯಿಂದ ಆಚೆ ಹಾಕಿದ್ರೆ ಅವಳು ಎಲ್ಲಿ ಹೋಗ್ತಾಳೆ ರೀ? ಎಲ್ಲಾದ್ರೂ ಹೋಗಿ ಸಾಯ್ಲಿ ಬಿಡಿ, ನನಗೇನು? ಬೇಡ ಮಹಾಲಕ್ಷ್ಮಿ, ಇಷ್ಟೊಂದು ನಿಷ್ಠೂರ ಆಗ್ಬೇಡ. ನಮಗೂ ಒಬ್ಳು ಮಗಳಿದ್ದಾಳೆ, ನಾವು ಮಾಡೋದು ಪಾಪನ ನಮ್ಮ ಮಕ್ಕಳು ಅನುಭವಿಸೋದು ಬೇಡ ಮಹಾಲಕ್ಷ್ಮಿ. ರೀ ನೀವೇನಂದ್ರೂ ಅಷ್ಟೇ, ನನ್ನ ನಿರ್ಧಾರ ಬದಲಾಗಲ್ಲ. ನೀವೇನಾದ್ರೂ ಅವಳ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಾನು ನನ್ನ ಮಗ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನಮಗೆ ನೀವು ಬೇಡ, ಈ ಮನೆನೂ ಬೇಡ. ಮಹಾಲಕ್ಷ್ಮಿ, ಇವಳಿಗೆ ಹೇಗೆ ಅರ್ಥ ಮಾಡಿಸೋದು? ಎಲ್ಲರೂ ಸೇರಿಕೊಂಡು ಅನ್ಯಾಯವಾಗಿ ಒಂದು ಹುಡುಗಿ ಜೀವನನ ಹಾಳು ಮಾಡ್ತಿದ್ದಾರಲ್ಲ. ರಾಗಿಣಿ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಮಾವ, ನಂಗಿಲ್ಲಿರೋಕ್ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಪ್ರತಿ ಕ್ಷಣನು ಉಸಿರು ಕಟ್ಟದಾಗ ಆಗ್ತಿದೆ. ಧೈರ್ಯವಾಗಿರ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಿಲ್ಲ ಮಾವ. ಯಾಕಮ್ಮ, ಯಾಕೆ ನೀನ್ ಹಾಗೆ ಅನ್ಕೊಳ್ತಿದ್ಯಾ? ಏನು ಆಗಲ್ಲ, ನಾನಿಲ್ವಾ? ಇಲ್ಲ ಮಾವ, ನಾಳೆ ಕೌನ್ಸಿಲಿಂಗ್ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನನ್ನ ಬದುಕು ಮುಗ್ದೋಯ್ತು ಅನ್ನಿಸ್ತಿದೆ. ನಾಳೆ ಲಾಯರ್ ಹತ್ರ ಕೌನ್ಸಿಲಿಂಗ್ ಹೋಗೋ ಮುಂಚೆ ಎಲ್ಲಿ ನನ್ನ ಉಸಿರು ನಿಂತೋಗುತ್ತೋ ಅಂತ ಭಯ ಆಗ್ತಿದೆ ಮಾವ. ರಾಗಿಣಿ, ಭಯ ಪಡ್ಬೇಡಮ್ಮ. ಈ ಕೌನ್ಸಿಲಿಂಗ್, ಕಾನೂನು ಏನೇ ಹೇಳಿ, ಆದ್ರೆ ನೀನು ಈ ಮನೆ ಸೊಸೆನೇ ಅಮ್ಮ. ನಾನಿರೋವರೆಗೂ ನಿನ್ನ ಈ ಮನೆಯಿಂದ ಆಚೆ ಹೋಗಕ್ ಬಿಡಲ್ಲ. ಧೈರ್ಯವಾಗಿರು.